ಬೆಂಗಳೂರಿನ ಬಸವನಗುಡಿ ಅಂದ್ರೆ ಸಾಕು, ಎಲ್ಲರಿಗೂ ನೆನಪಾಗೋದೇ ದೊಡ್ಡ ಬಸವಣ್ಣ ದೇವಾಲಯ. ಅಂತಹ ಐತಿಹಾಸಿಕ ಬಸವನಗುಡಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಡಲೆಕಾಯಿ ಪರಿಷೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಕೋವಿಡ್ ಕಾರಣಗಳಿಂದಾಗಿ ಕಳೆದ 2 ವರ್ಷಗಳಿಂದ ಮಂಕಾಗಿದ್ದ ಕಡಲೆಕಾಯಿ ಪರಿಷೆಯನ್ನು ಈ ವರ್ಷ ಬಹಳ ಸಂಭ್ರಮ ಸಡಗರದಿಂದ ನಡೆಸಲಾಗುತ್ತಿದೆ. ಪ್ರತಿ ವರ್ಷದ ನವೆಂಬರ್ ತಿಂಗಳ ಕಡೆಯ ಕಾರ್ತೀಕ ಸೋಮವಾರದಂದು ಶುರುವಾಗುವ ಕಡಲೆಕಾಯಿ ಪರಿಷೆಯ ಇತಿಹಾಸ ನಿಜಕ್ಕೂ ಇಂಟ್ರೆಸ್ಟಿಂಗ್. ಇದರ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ದೊಡ್ಡ ಬಸವಣ್ಣ ದೇವಾಲಯದ ಪ್ರಧಾನ ಅರ್ಚಕರಿಂದಲೇ ಕೇಳೋಣ. ಬೆಂಗಳೂರು ದಕ್ಷಿಣ ಭಾಗದಲ್ಲಿರುವಂಥ ಅತಿ ಐತಿಹಾಸಿಕ ಪ್ರಸಿದ್ಧ ಉಳ್ಳ ಅಂಥ ದೇವಸ್ಥಾನ ಆಗಿರೋದು ಇದು. ಸರಿ ಸುಮಾರು 480 ವರ್ಷ ಹಳೆಯದಾಗಿದ್ದ ಐತಿಹಾಸಿಕ ಹಿನ್ನೆಲೆ ಇರುವಂಥ ದೇವಸ್ಥಾನ ಮಾಗಡಿ ಕೆಂಪೇಗೌಡರು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದು 1537. ಆಗಿನ ಕಾಲದಲ್ಲಿ ಇದು ಬಸವಣ್ಣ ಒಂದು ಇಲ್ಲಿ ಬೈಲಲ್ಲಿ ಇತ್ತು ಅಂತ ಒಂದು ಕತೆ. ಆಗ ಇಲ್ಲಿ ನೆಲೆಸಿದ್ದಂಥ ರೈತರು ತಾವು ಬೆಳೀತಾ ಇದ್ದಂಥ ಕಡಲೆಕಾಯಿ ಬೆಳೆನೆಲ್ಲ ಈ ದೇವರು ಪ್ರತ್ಯಕ್ಷ ರೂಪದಲ್ಲಿ ಬಂದು ಬೆಳೆನೆಲ್ಲ ತಿಂದು ಹಾಳು ಮಾಡ್ತಾ ಇತ್ತು ಅಂತ ಒಂದು ಕತೆ. ಆಗ ಎಲ್ಲರೂ ರೈತರು ಬಂದು ದೇವರಲ್ಲಿ ಮೊರೆ ಇಟ್ಟು ಕೇಳಿದಾಗ ಇಲ್ಲೇ ಕಲ್ಲಾಗಿ ಕೂತಿದೆ ಅಂತ ಇಲ್ಲಿ ಕತೆ ಇದೆ. ಹಾಗಾಗಿ ಅವರುಗಳೆಲ್ಲ ರೈತರೆಲ್ಲ ಅವತ್ತಿಂದ ಬೆಳೆದಂಥ ಬೆಳೆನೆಲ್ಲ ತಂದು ದೇವರಿಗೆ ನೈವೇದ್ಯ ಮಾಡಿಸಿ ಬರೋ ಭಕ್ತರಿಗೆಲ್ಲ ಒಂದು ಪ್ರಸಾದ ರೂಪದಲ್ಲಿ ಒಂದು ಮೆಡಿಸನ್ ರೂಪದಲ್ಲೂ ಕೊಡ್ತಾಯಿದ್ರು. ಏನೇ ಆವತ್ತಿನ ದಿವಸದಿಂದ ಇವತ್ತಿನವರೆಗೂ ಅದನ್ನು ತಿಂದರೆ ತಾವು ಏನು ಕಷ್ಟ ಇದ್ರೂ ನೋವು ಇದ್ರೂ ಆರೋಗ್ಯ ಸಮಸ್ಯೆ ಇದ್ರೂ ಪರಿಹಾರ ಆಗತ್ತೆ ಅಂತ ಅದೊಂದು ಕತೆ ಇದೆ. ಹಾಗಾಗಿ ಕೆಂಪೇಗೌಡರಿಗೆ ಈ ವಿಷಯ ತಿಳಿಸಿದಾಗ ಅವರು ಬಂದು ದೇವ್ರು ನೋಡಿದ್ರು ಇಲ್ಲಿ ಒಂದು ದೊಡ್ಡ ಬಸವಣ್ಣ ಇದೆ ಅಂತ. ಅವ್ರ ಕನಸಲ್ಲಿ ದೇವ್ರು ಹೋಗಿ ಒಂದು ದೇವಸ್ಥಾನ ಕಟ್ಟು ಅಂತ ಆಜ್ಞೆ ಮಾಡ್ತಾನೆ. ಹಾಗಾಗಿ ಅವರು ಈ ದೇವಸ್ಥಾನನ ದುರಸ್ತಿ, ದೇವಸ್ಥಾನ ಅಂದರೆ ಪೂರ್ಣ ದೇವಸ್ಥಾನನೇ ಕಟ್ಟಿ ಇದನ್ನು 1532 ಅವರು ಪೂರ್ಣಗೊಳಿಸ್ತಾರೆ ಅಂತ ಒಂದು ಕತೆ ಇದೆ. ಅಂದಿನಿಂದಲೂ ಇವತ್ತಿನವರೆಗೂ ಈ ಕಡಲೆಕಾಯಿ ಪರಿಷೆ ಅನ್ನೋದು ಒಂದು ಪ್ರಸಿದ್ಧಿಯಿಂದ ನಡ್ಕೊಂಬಂದಿದೆ. ರೈತರು ಇವತ್ತಿನವರೆಗೂ ಇವತ್ತಿನ ದಿವಸನೂ ತಾವು ಬೆಳೆದಂಥ ಬೆಳೆನ ತಂದು ಇಲ್ಲೆಲ್ಲ ಪ್ರಸಾದ ರೂಪದಲ್ಲಿ ಹಂಚಿ ವ್ಯಾಪಾರ ವಹಿವಾಟು ನಡ್ಕೊಂಡು ಬಂದಿದೆ. ಈ ವರ್ಷ 21-22 ಕಾರ್ತಿಕ್ ಮಾಸದ ಕಡೆ ಸೋಮವಾರ ಮಂಗಳವಾರ ವಿಜೃಂಭಣೆಯಿಂದ 2 ದಿವಸ ಕಡಲೆಕಾಯಿ ಪರಿಷೆ ಅದ್ಧೂರಿಯಾಗಿ ನಡೆಯುತ್ತೆ. ಎಲ್ಲ ಭಕ್ತರು ಬಂದು ದೇವರ ಒಂದು ಆಶೀರ್ವಾದ ಪಡೆದು ಅವನ ಕೃಪೆಗೆ ಪಾತ್ರರಾಗಲಿ ಅಂತ ಒಂದು ಮನವಿ ಮಾಡ್ತೀನಿ. ಕಡಲೆಕಾಯಿ ಪರಿಷೆಗೆ ಸರಿಸುಮಾರು 500 ವರ್ಷಗಳ ಇತಿಹಾಸವಿದ್ದು ಹಿಂದೆ ಹೇಗೆ ಪರಿಷೆ ನಡೆಯುತ್ತಿತ್ತೋ ಅಷ್ಟೇ ವೈಭವದಿಂದ ಇಂದಿಗೂ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಕುರಿತು ಪರಿಷೆಗೆ ಬಂದ ಭಕ್ತಾದಿಗಳು ಏನು ಹೇಳ್ತಾರೆ ನೀವೇ ನೋಡಿ. ನಾನು ಒಂದು 10 ವರ್ಷದ ಕೂಡ ಇಲ್ಲಿಂದ ಇಲ್ಲಿ ಬರ್ತಾ ಇದ್ದೀನಿ. ನಾನು ಇಲ್ಲಿ ಕಡಲೆಕಾಯಿ ಬಹಳ ಫೇಮಸ್ಸು, ಆಂಧ್ರ, ತಮಿಳ್ನಾಡು, ಮಹಾರಾಷ್ಟ್ರ, ಕೊಲ್ಲಾಪುರ ಎಲ್ಲ ಕಡೆಯಿಂದ ಕೂಡ ಬರ್ತಾ ಇದೆ. ಆಮೇಲೆ ಇಲ್ಲಿ ಹಳ್ಳಿ ವಾತಾವರಣ ಕೂಡ ಬಹಳ ಚೆನ್ನಾಗಿ ಬರ್ತಾ ಇದೆ. ಅದರಿಂದ ನಾವು ಬಹಳ ಬರ್ತಾ ಇದ್ದೀವಿ. ಆದ್ರೆ ನಮ್ಮ ಮಕ್ಕಳು ಕೂಡ ಕರ್ಕೊಂಡು ಬರ್ತೀವಿ. ಏನಕ್ಕೋಸ್ಕರ ಅಂತಂದ್ರೆ ಈ ಹಳ್ಳಿ ವಾತಾವರಣ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ, ದೊಡ್ಡ ಗಣೇಶನ ನೋಡೋದಕ್ಕೆ, ಆಮೇಲೆ ದೊಡ್ಡ ಬಸವಣ್ಣನ ನೋಡೋದಕ್ಕೋಸ್ಕರ ನಾವು ಪ್ರತಿ ವರ್ಷನೂ ಬರ್ತಾ ಇದ್ದೀವಿ. ಕಡಲೆಕಾಯಿ ಪರಿಷೆ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಕಡೆ ಕಾರ್ತಿಕ ಸೋಮವಾರ ಬರೋದ್ರಿಂದ ನಮ್ಗೆ ಬಹಳ ಖುಷಿ ಪಡ್ತೀವಿ. ಚಿಕ್ಕ ಮಗುವಿಂದ ಕರ್ಕೊಂಡ್ ಬರ್ತಾ ಇದ್ದಾರೆ, 1 ವರ್ಷ ಮಿಸ್ ಮಾಡಿಲ್ಲ ಇದುವರೆಗೂ. ಎಷ್ಟು ವರ್ಷ ಎಲ್ಲ ಕೇಳಬಾರ್ದು ಹೆಂಗಸರ್ನ. ವೆನ್ ಐ ವಾಸ್ ಅಬ್ರಾಡ್ ಆಲ್ಸೋ ಈ ಟೈಮಿಗೆ ಬರ್ತಾ ಇದ್ದೆ, ಯಾಕಂದ್ರೆ ಪರ್ಸೆ ಅಟೆಂಡ್ ಮಾಡ್ಬೇಕಂತ ಕಾರ್ತಿಕ್ ಮಾಸದ ಮೊದಲ ಕಡೆಯ ಸೋಮವಾರ ಬಂದು ಹೋಗ್ತಾ ಇದ್ದೆ. ತುಂಬಾ ಚೆನ್ನಾಗಿರುತ್ತೆ, ಮನೇಲೇ ಕೂತು ಬೋರ್ ಆಗಿರುತ್ತೆ. ವರ್ಷಕ್ಕೊಂದ್ಸಲ ಇಲ್ಲಿ ಬರೋದ್ರಿಂದ ಮೈಂಡ್ ಫ್ರೀ ಆಗುತ್ತೆ, ಮತ್ತೆ ಊರ್ ತರ ಫೀಲ್ ಬರುತ್ತೆ. ಊರಲ್ಲಿ ಜಾತ್ರೆ ದೇವಸ್ಥಾನ ಎಲ್ಲ ನೋಡ್ತಾ ಇರ್ತೀವಿ, ಇಲ್ಲಿ ಕಡಲೆಕಾಯಿ ಪರಿಷೆಗೆ ಬರೋದ್ರಿಂದ ಒಂಥರ ಜಾತ್ರೆ ತರ ಫೀಲ್ ಆಗುತ್ತೆ. ವಿತ್ ಫ್ಯಾಮಿಲಿ, ಅಕ್ಕಪಕ್ಕದ ಮನೆಯವರು, ಮತ್ತೆ ಗೊತ್ತಿರೋರೆಲ್ಲ ಪರಿಚಯ, ಹೊಸ ಪರಿಚಯದವರು ಆಗ್ತಾರೆ, ವಿತ್ ಪರಿಚಯ ಇರೋರು ಸಿಗ್ತಾರೆ. ಕಡೆ ಕಾರ್ತಿಕ ಸೋಮವಾರ ದಿನ ಆಗಿರೋದ್ರಿಂದ ಕಡಲೆಕಾಯಿಲಿ ಅಲಂಕಾರ ಮಾಡ್ತಾರೆ, ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜೀಕ ಅದೆಲ್ಲ ಜನರು ನೋಡಿ, 2 ವರ್ಷದಿಂದ ಕೊರೋನಾ ಇತ್ತು, ಫುಲ್ ಕಷ್ಟ ಆಗಿತ್ತು, ಫುಲ್ಲು ಬೇಜಾರು ಮನೇಲಿ ಕೂತು. ಇವಾಗ ಸ್ವಲ್ಪ ಖುಷಿಯಿಂದ ಇದ್ದೀವಿ. ಎಲ್ಲೋ ಒಂದ್ ಕಡೆ ಮಿಸ್ ಅಂದ್ರೆ ಅಪ್ಪು ಸರ್ನ ಮಿಸ್ ಮಾಡ್ಕೊಂಡಿರೋದು, ಅದು ಫುಲ್ಲು ಮಿಸ್ ಆಗ್ತಿದೆ. ಇಲ್ಲೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಫ್ರೆಂಡ್ ಜೊತೆ ಬಂದಿದ್ದೀವಿ, ಎಂಜಾಯ್ ಮಾಡ್ತೀವಿ. ರೈತ
ರೈತರು ಕಡಲೆಕಾಯಿಯನ್ನು ಹೊತ್ತು ತಂದು ಮೊದಲಿಗೆ ಇಲ್ಲಿನ ಬಸವಣ್ಣನಿಗೆ ಸಮರ್ಪಿಸಿದ ಬಳಿಕ ಕಡಲೆಕಾಯಿ ಪರಿಷೆಯಲ್ಲಿ ಮಾರಾಟಕ್ಕೆ ತೊಡಗುವುದು ಬಸವನಗುಡಿ ಜಾತ್ರೆಯ ಮತ್ತೊಂದು ವಿಶೇಷ. ಪರಿಷೆಯಲ್ಲಿ ಕೇವಲ ಕಡಲೆಕಾಯಿ ಮಾರಾಟವಷ್ಟೇ ಅಲ್ಲದೆ ಮಕ್ಕಳಿಗೆ ರಾಟೆ, ಉಯ್ಯಾಲೆಗಳು, ಇನ್ನಿತರ ಆಟಿಕೆಗಳು ಯಥೇಚ್ಛವಾಗಿದ್ದು ಇಲ್ಲಿಗೆ ಆಗಮಿಸುವ ಮಕ್ಕಳಿಗೆ ಮತ್ತಷ್ಟು ಸಂತಸವಾಗುವುದು ಖಂಡಿತ. ಹಾಗಂತ ಬರೀ ಮಕ್ಕಳಷ್ಟೇ ಅಲ್ಲದೆ ವಯಸ್ಕರಿಗೂ ನಾನಾ ಬಗೆಯ ಎಲೆಕ್ಟ್ರಾನಿಕ್ ಆಟೋಟಗಳಿದ್ದು ಕಾಲೇಜು ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿವೆ. ಇಲ್ಲಿ ಬರುವ ಆಹಾರ ಪ್ರಿಯರಿಗೆ ನಿರಾಸೆಯಾಗುವುದಂತೂ ಸುಳ್ಳು. ಯಾಕೆಂದರೆ ಕಡಲೆಕಾಯಿಯಷ್ಟೇ ಅಲ್ಲದೆ ವಿವಿಧ ಬಗೆಯ ಹಣ್ಣುಗಳು, ಕಬ್ಬಿನ ಹಾಲು, ಮರಗೆಣಸು, ಹಲವು ಬಗೆಯ ಚಿಪ್ಸ್, ಎಲ್ಲ ತರಹದ ಐಸ್ ಕ್ರೀಮ್ಗಳು, ಅನೇಕ ಬಗೆಯ ದೋಸೆ, ಸಿಹಿ ತಿನಿಸುಗಳು, ಇನ್ನು ಮಕ್ಕಳಿದ್ದಾಗ ನಾವು ಆಸೆಯಿಂದ ತಿನ್ನುತ್ತಿದ್ದ ಬೊಂಬಾಯಿ ಮಿಠಾಯಿ ಸವಿದು ಸಂಭ್ರಮಿಸಬಹುದು. ಮೊದಲ ಬಾರಿಗೆ ಪರಿಷೆಯಲ್ಲಿ ಪಾಲ್ಗೊಂಡ ಮಕ್ಕಳು ಸಂತಸಪಟ್ಟರೆ ಮಕ್ಕಳನ್ನು ಕರೆತಂದ ಪೋಷಕರು, ವಯೋವೃದ್ಧರು ಮಕ್ಕಳಲ್ಲಿ ತಮ್ಮನ್ನು ಕಂಡು ಖುಷಿ ಪಡುವುದನ್ನೂ ನೀವಿಲ್ಲಿ ಕಾಣಬಹುದು. ಸೋಮವಾರದಿಂದ ಆರಂಭಗೊಂಡಿರುವ ಕಡಲೆಕಾಯಿ ಪರಿಷೆ ಇನ್ನು 2-3 ದಿನಗಳ ಕಾಲ ನಡೆಯಲಿದ್ದು, ಸಾಧ್ಯವಾದರೆ ನಿಮ್ಮ ಕುಟುಂಬ ಸಮೇತ ಪರಿಷೆಯಲ್ಲಿ ಪಾಲ್ಗೊಂಡು ದೊಡ್ಡ ಬಸವಣ್ಣನ ದರ್ಶನ ಪಡೆದು ಕಣ್ತುಂಬಿಕೊಳ್ಳಿ.